ಸದ್ಯ ಬೆಟ್ಟದ ಹೂವು ಧಾರಾವಾಹಿಯಲ್ಲಿ ಮಂದ್ರಾ ಕ್ಯಾರೆಕ್ಟರ್ ಆಗಾಗ ಫೋನಿನಲ್ಲೇ ಕಳೆದು ಹೋಗುತ್ತಿದೆ ಆದರೆ ಮಂದ್ರಾ ಈಗ ಏನು ಮಾಡುತ್ತಿದ್ದಾರೆ ಅಂತ ಅವರ ಸೋಷಿಯಲ್ ಮೀಡಿಯಾಗೆ ಹೋಗಿ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಮಂದ್ರಾ ಅಲಿಯಾಸ್ ಸ್ವಾತಿ ಫುಲ್ ಮಸ್ತ್ ಮಾಡ್ತಾ ಇದ್ದಾರೆ ಸ್ವಾತಿ ಅವರಿಗೆ ಇತ್ತೀಚೆಗಷ್ಟೇ ಮದುವೆಯಾಗಿದೆ ಮೈಸೂರಿನ ಸೊಸೆಯಾಗಿದ್ದಾರೆ ಮದುವೆಯ ಬಳಿಕ ಅವರ ಪತಿಯ ಜೊತೆಗೆ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿದ್ದರು ಮೈಸೂರಿನಲ್ಲಿದ್ದ ಫೋಟೋಗಳನ್ನು ಹಾಕಿದ್ದರು ಇದೀಗ ಮದುವೆ ಶಾಸ್ತ್ರದ ಒಂದೊಂದೇ ಫೋಟೋಗಳನ್ನು ರಿವೀಲ್ ಮಾಡ್ತಾ ಬರುತ್ತಿದ್ದಾರೆ ಮೆಹಂದಿ ಶಾಸ್ತ್ರದ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಮೆಹಂದಿ ಬಳೆ ಶಾಸ್ತ್ರ ಅರಿಶಿನ ಶಾಸ್ತವನ್ನ ಧಾರಾವಾಹಿಗಳಲ್ಲಿ ಅದ್ದೂರಿಯಾಗಿ ತೋರಿಸಿ ಅದರ ಹೂಗೆ ಕಲ್ಪನೆಗೂ ಮೀರುವಂತಾಗಿದೆ ಆದರೆ ಸ್ವಾತಿ ಫೋಟೋ ಹಂಚಿಕೊಂಡಿರುವುದರಲ್ಲಿ ಸರಳವಾಗಿ ನಡೆದಿದೆ ಎನ್ನಬಹುದು ಶಾಸ್ತ್ರ ಸರಳವಾಗಿದ್ದರೂ ಎಲ್ಲರ ಕಣ್ಣು ಬಿದ್ದಿರುವುದು ಸ್ವಾತಿ ಅವರು ಹಾಕಿರುವಂತಹ ಡ್ರೆಸ್ ಮೇಲೆ ಕಲಾಕೃತಿ ಇರುವಂತಹ ಡ್ರೆಸ್ ಹಾಕಿಕೊಂಡು ಮೆಹಂದಿ ಶಾಸ್ತ್ರ ಮಾಡಿಕೊಂಡಿದ್ದಾರೆ ಸ್ವಾತಿ ಅವರು ಆ ಡ್ರೆಸ್ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತಿದ್ದಾರೆ ಸ್ವಾತಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಆಗಾಗ ಹೊಸ ಹೊಸ ಫೋಟೋ ಹಂಚಿಕೊಳ್ಳುವುದರ ಮೂಲಕ ಹೊಸ ಹೊಸ ರೀಲ್ಸ್ ಟ್ರೆಂಡ್ಸ್ ರೀಲ್ಸ್ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾವನ್ನು ಬ್ಯುಸಿಯಾಗಿಟ್ಟುಕೊಳ್ಳುತ್ತಾರೆ ಮದುವೆಯಾದ ಮೇಲೂ ಶಾಸ್ತ್ರಾ ಸಂಪ್ರದಾಯದ ಪ್ರಕಾರ ಮದುವೆಯಾಗಿರುವ ಕಾರಣ ಆ ವಿಡಿಯೋ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ ಅದರಂತೆ ಗಂಡನ ಮನೆಗೆ ಮೊದಲ ಬಾರಿಗೆ ಹೋದಾಗ ಸೇರು ಒದ್ದು ಒಳಗೆ ಹೋಗುವ ಸಂಪ್ರದಾಯವಿದೆ ಆ ವಿಡಿಯೋವನ್ನ ಸ್ವಾತಿ ಹಂಚಿಕೊಂಡಿದ್ದಾರೆ ಅದನ್ನ ಕೆಲವೊಂದಿಷ್ಟು ಮಂದಿ ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ ಮದುವೆ ಅಂತ್ಯ ಕಾಲಿಗೆ ಗೆಜ್ಜೆಯಲ್ಲಿ ಸೇರು ಒದೆಯಿರಿ ಆದರೆ ತಿನ್ನುವ ಹಕ್ಕಿಯನ್ನಲ್ಲ ಹಾಗೆ ತುಳಿದು ಬರಬೇಡಿ ಎಂದು ಹಲವರು ಸಲಹೆ ನೀಡಿದ್ದಾರೆ ಬೆಟ್ಟದ ಹೂವು ಧಾರಾವಾಹಿಯಲ್ಲಿ ಯಾವಾಗಲೂ ಸಿಡಿಮಿಡಿ ಎನ್ನುತ್ತಿದ್ದ ಕ್ಯಾರೆಕ್ಟರ್ ಮಂದ್ರಾದು ಗೌತಮ್ಗೆ ಆಕ್ಸಿಡೆಂಟ್ ಆದಾಗಿನಿಂದ ಪಾತ್ರ ಸ್ವಲ್ಪ ದೂರವಿದೆ ತೆರೆ ಮೇಲೆ ಏನೇ ದುಷ್ನ ಆದರೂ ಸಹ ತೆರೆ ಹಿಂದೆ ಎಲ್ಲರೂ ಎಲ್ಲರೊಟ್ಟಿಗೂ ಫುಲ್ ಹ್ಯಾಪಿಯಾಗಿ ಇರ್ತಾ ಇದ್ರು ಗ್ಯಾಪ್ನಲ್ಲಿ ರೀಲ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ರು ಕಡಕ್ ವೆಲ್ಲನ್ನಾಗಿ ಕಂಡರೂ ಮಂದ್ರ ಮನಸ್ಸು ಮಗುವಿನಂತಹದು ಎಂಬುದು ಅವರ ಸೋಷಿಯಲ್ ಮೀಡಿಯಾಗೆ ಹೋದಾಗಲೇ ಗೊತ್ತಾಗುತ್ತೆ ಮತ್ತಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು